वेलकम बैक टू अनिटेक मीडिया यूट्यूब चैनल सो गाइस इवत्तिने वीडियो निम्गे नानु तिळिस्तीनि याव रीति नीवु अब्रा वालेट इंद विड्रॉल ना माडबहुदु अन्नोदु याकंद्रे यारु पेंडिंग अल्ली अमौंट बंदित्तु एल्लरिगू इवाग एनगिदे अनलॉक आगिदे एंड नीवु अदन्नु विड्रॉल कूड माडबहुदु बट गाइस वीडियोन पूर्तियागि नोडि याकंद्रे वीडियोदल्लि केलवोंदु टिप्स निमगे मात्र हेळबेकु अदक्कोस्कर एंड चानल्न सब्सक्रैब् माड्ल अंद्रे वीडियोद कडे काणिस्तिरो रेड् कलर् सब्सक्रैब् बटन् अन्नु प्रेस् माड्कोंडु सब्सक्रैब् माड्कोळ्ळि अदे रीति पक्कदल्लि बंद नोटिफिकेशन् बेल् एनिदे अदन्न कूड आल्नल्लि सेलेक्ट् माड्कोळ्ळि याकंद्रे फ्रेंड्स् नम्म चानल् निमगे आन्लैन् अर्निंग् रिलेटेड् क्रिप्टो करेन्सि रिलेटेड् वीडियोगळु डैलि बेसिस्न अदरते टेलीग्राम चैनल ना जॉइन मार्ला अंदरे टेलीग्राम चैनल ना जॉइन मार्कली याकंद्रे अपडेट्स अदु इदु टेलीग्राम चैनल नल्ली शेयर माड्ता इर्तीवि सो गाइस फर्स्ट आफ् आल बनी मातडोण अब्रा वालेट बग्गे अब्रा वालेट नल्ली निमगे एनु टोकन बंदित्तु अदु इवाग अनलॉक आगिदे एंड मेलगडे काणिस्तिरबहुदु कूड इवाग अनलॉक आगिदे एंड गाइस इवाग मार्केट इदरदे एनागिदे इवाग डाउन इदे डाउन इरो कारणदिंद इल्ली गाइस काणिस्तिरबहुदु मार्केट डाउन इदे आ कारणदिंद इदु एष्टु तोरुस्ता इदे 1210 अंत तोरुस्ता इदे बट गाइस ಇವಾಗ ನೀವಿಲ್ಲಿಂದ ಜಾಸ್ತಿ ಪ್ರಾಫಿಟ್ನ ಯಾವ ರೀತಿ ಮಾಡಬೇಕು ಅದನ್ನು ಕೂಡ ತಿಳಿಸ್ತೀನಿ ಅದಕ್ಕೋಸ್ಕರ ಇವಾಗ ನೀವೇನು ಡೆಪಾಸಿಟ್ ಮಾಡಿರಿ ಡೆಪಾಸಿಟ್ ಮಾಡಿರೋ ಅಮೌಂಟ್ ಇರಲಿ ನೀವು ಬೇಕಂದರೆ ವಿಡ್ರಾಲ್ ಕೂಡ ಮಾಡ್ಬೋದು ಅದೇ ರೀತಿ ಇದನ್ನು ಕೂಡ ವಿಡ್ರಾಲ್ ಮಾಡ್ಬೋದು ಇದನ್ನು ವಿಡ್ರಾಲ್ ಮಾಡೋದಕ್ಕೆ ನಿಮಗೆ ಡೈರೆಕ್ಟಾಗಿ ವಿಡ್ರಾಲ್ ಮಾಡೋಕ್ಕಾಗಲ್ಲ ಇದನ್ನು ವಿಡ್ರಾಲ್ ಮಾಡೋದಕ್ಕೆ ಗೈಸ್ ಇಲ್ಲಿಂದ ಮೇಲ್ಗಡೆ ಕಾಣಿಸಿರ್ಬೋದು ಎಕ್ಸ್ಚೇಂಜ್ ಅನ್ನೋ ಆಪ್ಷನ್ ಇದೆ ಎಕ್ಸ್ಚೇಂಜ್ ಮೇಲೆ ಕ್ಲಿಕ್ ಮಾಡಿ ಎಕ್ಸ್ಚೇಂಜ್ ಮೇಲೆ ಕ್ಲಿಕ್ ಮಾಡಿರಲಿಂದ ಕ್ರಿಪ್ಟೋ ಪರ್ಕ್ಸ್ ಅಂತ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ನೀವು ಜಿಲಿಕಾ ಇಲ್ಲಾಂದರೆ ಟಿ ಆರ್ ಎಕ್ಸ್ನ ಸೆಲೆಕ್ಟ್ ಮಾಡ್ಕೊಂಡು ಇದನ್ನು ಸೇಲ್ ಮಾಡಿ ಏನು ಮಾಡೋದು ನೀವಿಲ್ಲಿಂದ ವಿಡ್ರಾಲ್ನ ಮಾಡ್ಬೋದು ಬಟ್ ಗೈಸ್ ನಿಮಗೆ ಇವಾಗ ಅದನ್ನು ರೆಕಮೆಂಡ್ ಮಾಡಲ್ಲ ಬಿಕಾಸ್ ಇದರಲ್ಲಿ ಏನಾಗ್ತದೆ ಇವಾಗ ಮಾರ್ಕೆಟ್ ಡೌನ್ ಇದೆ ಸ್ವಲ್ಪ ಮಾರ್ಕೆಟ್ ಅಪ್ ಬರಲಿ ಆ್ಯಂಡ್ ದೇನ್ ಏನು ಮಾಡಿ ಇದನ್ನು ನೀವು ಸೇಲ್ ಮಾಡ್ಕೊಂಡು ಏನು ಮಾಡಿ ಜಿಲಿಕಾ ಇಲ್ಲಾಂದರೆ ಟಿ ಆರ್ ಎಕ್ಸ್ನ ತಗೊಳ್ಳಿ ಸೊ ಗೈಸ್ ಇದಾಯ್ತು ಇವಾಗ $15 ಪ್ರಾಫಿಟ್ ಪ್ರಶ್ನೆ ಇಲ್ಲಿಂದ ಗೈಸ್ ಕಾಣಿಸಿರ್ಬೋದು 50.28 ಸಿಕ್ಕಿರೋದು $18 ಇವಾಗ ಮಾರ್ಕೆಟ್ ಡೌನ್ ಇದೆ ಸೊ ಅದರಿಂದ ಕಮ್ಮಿ ಆಗಿದೆ ಪ್ರೈಸ್ ಇಲ್ಲಾಂದರೆ ಜಾಸ್ತಿನೇ ಸಿಗ್ತಾ ಇತ್ತು ಅಂದರೆ INR ನೋಡಿದ್ರೆ ಜಾಸ್ತಿ ಸಿಗ್ತಾ ಇತ್ತು ಸೊ ಗೈಸ್ ಏನಾಯಿತು ಇವಾಗ ಇರಲಿ ಇದು ಇದನ್ನ ಇವಾಗ ಏನು ಮಾಡಬೇಕು ನೀವು ಇದರಿಂದ ಜಾಸ್ತಿ ಪ್ರಾಫಿಟ್ನ ಯಾವ ರೀತಿ ಮಾಡಬೇಕಂದ್ರೆ ಎಕ್ಸ್ಟ್ರಾ $25 ಬಗ್ಗೆ ನಾನು ನಿಮಗೆ ಏನು ಮಾತಾಡಿದ್ದೆ ಅದನ್ನು ಯಾವ ರೀತಿ ನೀವು ಇಲ್ಲಿಂದ ಕ್ಲೈಮ್ ಮಾಡಬೇಕು ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ನೀವು ಮಾಡಬೇಕಾದ್ರೆ ಇವಾಗ ಏನು ಸಿಕ್ಕಿದೆ ಈ ಟೋಕನ್ ಇದನ್ನೇನು ಮಾಡಿ ಇವಾಗ ಮಾರ್ಕೆಟಿಂದ 30% ಮೈನಸ್ನಲ್ಲಿದೆ ಮಾರ್ಕೆಟ್ ಅಪ್ಪು ಬಂದು ಕೂಡಲೇ ಏನು ಮಾಡಿ ಇವಾಗ 30% ಮೈನಸ್ನಲ್ಲಿದೆ 1% 2% 3% ಈ ರೀತಿ ಅಪ್ ಬಂತು ಅಂದರೆ ಯಾಕಂದರೆ ನಿಮಗೆ ಮೊನ್ನೆ ಗೊತ್ತಿರ್ಬೋದು 300% ವರೆಗೂ ಅಪ್ ಹೋಗಿತ್ತು ಮಾರ್ಕೆಟ್ CPRX ಟೋಕನ್ ಅದು ಸೊ ಆ ರೀತಿಯಾಗಿದ್ದು ಅಪ್ ಬಂತು ಅಂದರೆ ಏನು ಮಾಡಿ ಇನ್ಸ್ಟೆಂಟಾಗಿ ಏನು ಮಾಡಿ ಇದನ್ನು ಇಲ್ಲಿಂದ ಏನು ಮಾಡಿ ಎಕ್ಸ್ಚೇಂಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆ್ಯಂಡ್ ದೆನ್ ಕ್ರಿಪ್ಟೋಫಾರ್ಕ್ಸ್ನ ಸೆಲೆಕ್ಟ್ ಮಾಡಿ ಜಿಲಿಕಾನ ಸೆಲೆಕ್ಟ್ ಮಾಡಿ ಇಲ್ಲಾಂದರೆ TRX ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಅಮೌಂಟ್ ಇದೆ ಎಷ್ಟಿದೆ ಅಷ್ಟನ್ನು ಏನು ಮಾಡಿ ಇಲ್ಲಿಂದ ಟೈಪ್ ಮಾಡಿ ಟೈಪ್ ಮಾಡಿದ ನಂತರ ಏನು ಮಾಡಿ ಇಲ್ಲಿಂದ ಎಕ್ಸ್ಚೇಂಜ್ ಮ್ಯಾಕ್ಸಿಮಮ್ ಅಕೌಂಟ್ ಅಮೌಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಬರುತ್ತೆ ಆ್ಯಂಡ್ ದೆನ್ ರಿವ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಏನು ಮಾಡ್ಬೋದು ಅದನ್ನು ಈಸಿಯಾಗಿ ಸೇಲ್ ಮಾಡ್ಬೋದು ಸೇಲ್ ಮಾಡಿದ ನಂತರ ಏನು ಮಾಡಿ ವಿಡ್ರಾಲ್ ಮಾಡಬೇಕು ಅಂತಂದರೆ ನೀವು ಏನು ಮಾಡ್ಬೋದು ವಿಡ್ರಾಲ್ನ ಮಾಡ್ಬೋದು ಇಲ್ಲಿಂದ ಇನ್ಸ್ಟೆಂಟಾಗಿ ಅದನ್ನು ವಿಡ್ರಾಲ್ ಮಾಡ್ಬೋದು ಇನ್ಸ್ಟೆಂಟಾಗಿ ವಿಡ್ರಾಲ್ ಆಗುತ್ತೆ ಬಟ್ ಗೈಸ್ ನಾನು ನಿಮಗೆ ರೆಕಮೆಂಡ್ ಮಾಡಲ್ಲ ವಿಡ್ರಾಲ್ ಮಾಡಿ ಅಂತಕ್ಕಂದರೆ ಎಕ್ಸ್ಟ್ರಾ $25 ಏನು ಪ್ರಾಫಿಟ್ ಬರಬೇಕಾಯಿತು ಅದಿನ್ನೂ ಕೂಡ ಬಂದಿಲ್ಲ ಅದು ಯಾವಾಗ ಬರುತ್ತೆ ಅದನ್ನು ಕೂಡ ತಿಳಿಸ್ತೀನಿ ಇಲ್ಲಿ ಗೈಸ್ ಇವಾಗ ಸೇಲ್ ಮಾಡಿದ್ರೆ ನಿಮ್ಮ ಹತ್ರ ಜಿಲಿಕಾ ಇಲ್ಲಾಂದರೆ TRX ಬರುತ್ತೆ TRX ಶೋ ಆಗಿಲ್ಲ ಅಂದ್ರಿಂದ ಆ್ಯಡ್ ಅಸೆಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಿಲ್ಲ TRX ಮೇಲೆ TRX ಸರ್ಚ್ ಮಾಡಿ ನಿಮಗೆ ಬರುತ್ತೆ ಇದನ್ನು ಏನು ಮಾಡ್ಕೊಳ್ಳಿ ಸೇವ್ ಮಾಡ್ಕೊಂಡ್ರೆ ಏನಾಗುತ್ತೆ TRX ಕೂಡ ಇಲ್ಲಿಂದ ಬರುತ್ತೆ ಇದ್ರ ಮೇಲೆ ಇದರಲ್ಲಿ ಶೋ ಆಗುತ್ತೆ ನೀವು TRX ತಗೊಂತೀರಾ ಅಂದರೆ ಇಲ್ಲ ಅಂದರೆ ಜಿಲಿಕಾ ತಗೊಂತೀರಾ ಅಂದರೆ ಜಿಲಿಕಾ ಏನಾಗುತ್ತೆ ಶೋ ಆಗುತ್ತೆ ಸೊ ಗೈಸ್ ಏನು ಮಾಡಿ ಇದನ್ನು ಏನು ಮಾಡ್ಕೊಳ್ಳಿ ಒಟ್ಟಾಗಿ ಏನು ಮಾಡಿ ಜಿಲಿಕಾ ಇಲ್ಲ ಅಂದರೆ TRX ಕನ್ವರ್ಟ್ ಮಾಡಿ ಏನು ಮಾಡಿ ಇದೇ ವ್ಯಾಲೆಟ್ನಲ್ಲಿ ಬಿಟ್ಬಿಡಿ ಇದೇ ವ್ಯಾಲೆಟ್ನಲ್ಲಿ ಬಿಟ್ಬಿಡಿ ಎಷ್ಟು ದಿನಕ್ಕೆ ಅಂದರೆ ನೆಕ್ಸ್ಟ್ 30 ಡೇಸ್ಗೆ ಹೌದು ಗೈಸ್ ನೆಕ್ಸ್ಟ್ 30 ಡೇಸ್ಗೆ ಇಲ್ಲಿ ಗೈಸ್ ಕಾಣಿಸ್ಬೋದು ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ಗೈಸ್ ಕಾಣಿಸ್ಬೋದು ಇವರೇನು ಹೇಳ್ತಾ ಇದ್ದಾರೆ ಇದು ಇದ್ರದ್ದು ಇಲ್ಲಿ ಗೈಸ್ ಕಾಣಿಸ್ಬೋದು ಫಾರ್ ಎವ್ರಿ ಫ್ರೆಂಡ್ ಹೂ ಯೂಸಸ್ ಲಿಂಕ್ ಸೈನ್ ಅಪ್ ಬೋನಸ್ ಆ್ಯಂಡ್ ಫಂಡ್ಸ್ ಸೈನ್ ಅಪ್ ಫಾರ್ ಎ ನ್ಯೂ ಅಕೌಂಟ್ ಆ್ಯಂಡ್ ಫಂಡ್ಸ್ ಇಟ್ ಯು ವಿಲ್ ಬೋತ್ ಗೆಟ್ $25 ಇನ್ CPRX ಅಂದರೆ ಇವ್ರದ್ದು ಮಿನಿಮಮ್ ಇಲ್ಲಿ ಗೈಸ್ ಕಾಣಿಸ್ಬೋದು ಮಿನಿಮಮ್ ಇಲ್ಲಿಂದ 30 ಡೇಸ್ ಅವರೇಜ್ನಲ್ಲಿ ಏನಾಗುತ್ತೆ ಇದು ರನ್ ಆಗುತ್ತೆ ಇಲ್ಲಿ ಗೈಸ್ ಕಾಣಿಸ್ಬೋದು CPRX ಪೆಂಡಿಂಗ್ನಲ್ಲಿರೋದು ಏನಾಗಲ್ಲ ಇದು ಇಂಪ್ಯಾಕ್ಟ್ ಆಗಲ್ಲ ಅಂತ ಹೇಳ್ತಿದ್ರೆ ನೀವು ಬೇಕಂದ್ರೆ ಇಲ್ಲಿಂದ CPRX ಕೂಡ ನೆಕ್ಸ್ಟ್ 30 ಡೇಸ್ಗೆ ಹೋಲ್ಡ್ ಮಾಡ್ಬೋದು ಇಲ್ಲ ಅಂದರೆ TRX ಕೂಡ ಹೋಲ್ಡ್ ಮಾಡ್ಬೋದು ಟೋಟಲ್ ಆಗಿ $15 ಜಾಸ್ತಿ ನೀವಿಲ್ಲಿಂದ ಹೋಲ್ಡ್ ಮಾಡಬೇಕಾಗತ್ತೆ ಫಾರ್ ನೆಕ್ಸ್ಟ್ 30 ಡೇಸ್ ಅವಾಗ ಏನಾಗುತ್ತೆ ಎಕ್ಸ್ಟ್ರಾ $25 ಏನಂತೆ ನಿಮಗೆ ಸಿಗುತ್ತೆ ಸೊ ಈ ಆಫರ್ ಇನ್ನೂ ಕೂಡ ನಡೀತಾ ಇದೆ ನೀವೇನು ಮಾಡೋದು ಫಸ್ಟ್ ವಿಡಿಯೋನ ನೋಡಿ ಆ್ಯಂಡ್ ದೆನ್ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಂಡು ಏನು ಮಾಡಿ ಅದರಲ್ಲಿ ಏನೇನು ಸ್ಟೆಪ್ಸ್ನ ಹೇಳಿದ್ದೀನಿ ಅದನ್ನು ಫಾಲೋ ಮಾಡಿ ಆ್ಯಂಡ್ ದೆನ್ಲಿಂದ ಏನು ಅಮೌಂಟ್ ಬರುತ್ತೆ ಅದನ್ನು ಯಾವ ರೀತಿ ಕನ್ವರ್ಟ್ ಮಾಡಬೇಕು ಅದಕ್ಕೆ ಈ ವಿಡಿಯೋನ ನೋಡ್ಕೊಂಡು ಏನು ಮಾಡೋದು ನೀವು ಮಾಡ್ಬೋದು ಆಲ್ರೆಡಿ ನೀವು ಓಲ್ಡ್ ವಿಡಿಯೋನ ನೋಡಿಲ್ಲ ಅಂದರೆ ಆಫರ್ ಇವತ್ತಿಗೂ ಕೂಡ ಲೈವ್ ಇದೆ ಇನ್ನೂ ಕೂಡ ಮಿಸ್ ಮಾಡ್ಕೊಂತೀರ ಅಂದರೆ ನಾನೇನು ಮಾಡೋಕ್ಕಾಗಲ್ಲ ಸೊ ಇಲ್ಲಿಂದ ಏನು ಮಾಡೋದು ನೀವಿಂದ ಮಾರ್ಕೆಟ್ ಅಪ್ ಬಂದು ಕೂಡಲೇ ಇದನ್ನೇನು ಮಾಡಿ ಸೇಲ್ ಮಾಡಿ ಸೇಲ್ ಮಾಡಿದ ನಂತರ ಸಿಂಪಲಾಗಿ ಏನು ಮಾಡಿ TRX ಇಲ್ಲಾಂದರೆ ಜಿಲಿಕಾನ ಫಾರ್ ನೆಕ್ಸ್ಟ್ 30 ಡೇಸ್ಗೆ ಏನು ಮಾಡಿ ನೀವು ಹೋಲ್ಡ್ ಮಾಡಿ ಇದೇ ವ್ಯಾಲೆಟ್ನಲ್ಲಿ ಅಬ್ರಾ ವ್ಯಾಲೆಟ್ನಲ್ಲಿ ನೀವು ವಿಡ್ರಾಲ್ ಮಾಡ್ಬೇಕಾದ್ರೆ ಅವಶ್ಯಕತೆ ಇಲ್ಲ ನಿಮಗೆ ಬೇಕು ಅಂತಂದರೆ ವಿಡ್ರಾಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಮಾಡೋದ್ರಿಂದ ಕ್ರಿಪ್ಟೋ ವ್ಯಾಲೆಟ್ನಲ್ಲಿ ಅಂದರೆ ನೀವು CPRX ಇಲ್ಲೇ ಎಕ್ಸ್ಚೇಂಜ್ ಮಾಡ್ಬೇಕು ಎಕ್ಸ್ಚೇಂಜ್ ಮಾಡಿದ ನಂತರ TRX ಇಲ್ಲಾಂದರೆ ಜಿಲಿಕಾನ ಸೆಲೆಕ್ಟ್ ಮಾಡ್ಕೊಂಡು ನೀವು ಮಾಡೋದು ವಿಡ್ರಾಲ್ನ ಮಾಡ್ಬೋದು INR ವಿಡ್ರಾಲ್ ಆಪ್ಷನ್ ಇದೆ ಬಟ್ ಗೈಸ್ ಇಲ್ಲಿಂದ ಮಿನಿಮಮ್ ವಿಡ್ರಾಲ್ ಇಲ್ಲಿ ಗೈಸ್ ಕಾಣಿಸ್ಬೋದು ₹5000 ಇದೆ ಅದೇ ರೀತಿಯಿಂದ ಫೈವ್ ಟು ಸೆವೆನ್ ಡೇಸ್ನಲ್ಲಿ ಇದೇನಾಗುತ್ತೆ ನಿಮಗೆ ರಿಸೀವ್ ಆಗುತ್ತೆ ಇನ್ಸ್ಟೆಂಟ್ ರಿಸೀವ್ ಆಗಲ್ಲ ಸೊ ಅದಕ್ಕೋಸ್ಕರ ನಿಮಗೆ ಅದನ್ನು ರೆಕಮೆಂಡ್ ಮಾಡಲ್ಲ ಏನು INR ವಿಡ್ರಾಲ್ ಮಾಡೋದಕ್ಕೆ ಟ್ರೈ ಮಾಡಿ ಅಂತ ಮಿನಿಮಮ್ 5000 ಬೇಕು ಅದು
ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಗೈಸ್ ಇವಾಗ ನೀವು ಮಾಡಬೇಕಾದ್ರೆ ಸಿಂಪಲ್ ಆಗಿ ಏನ್ಬಿಟ್ಟು ಟಿ ಆರ್ ಎಕ್ಸ್ ಇಲ್ಲ ಅಂದ್ರೆ ಜಿಲಿಕಾ ಕನ್ವರ್ಟ್ ಮಾಡ್ಕೊಂಡು ಅದನ್ನ ಹೋಲ್ಡ್ ಮಾಡಿ ಫಾರ್ ನೆಕ್ಸ್ಟ್ 30 ಡೇಸ್. ಅದಾಗಿದ್ದಂದ್ರೆ ನಿಮಗೆ ಏನಾಗುತ್ತೆ ಎಕ್ಸ್ಟ್ರಾ $25 CPRX ಟೋಕನ್ ಏನಾಗುತ್ತೆ ರಿಸೀವ್ ಆಗುತ್ತೆ. ಆಮೇಲೆ ನೀವೇನ್ಬಿಡ್ದು ಅದನ್ನ ಒಟ್ಟು ಸೇರಿಸಿ ಅಂದರೆ ಏನು $25 ಫಸ್ಟಿಗೆ $15 ಫಸ್ಟಿಗೆ ಸಿಕ್ಕಿರೋದು $25 ನೆಕ್ಸ್ಟ್ ಸಿಕ್ಕಿರೋದು ಎರಡನ್ನೂ ಸೇರಿಸಿ ನೀವೇನ್ಬಿಡ್ದು ಇದನ್ನು ಇನ್ಸ್ಟೆಂಟ್ ಆಗಿ ವಿಡ್ರಾಲ್ ಮಾಡ್ಕೊಬೋದು ನಿಮಗೆ ಎಲ್ಲಿಗೆ ಬೇಕು ಅಲ್ಲಿಗೆ. ಸೊ ಈಸಿಯಾಗಿ ಏನಾಗುತ್ತೆ ಪೇಮೆಂಟ್ ಕೂಡ ರಿಸೀವ್ ಆಗುತ್ತೆ. ಸೊ ಇದಾಯ್ತು ಇವಾಗ ಅಬ್ರ ಬಗ್ಗೆ ಮಾತು. ಅದರತ್ತಾಗಿ ಇವಾಗ ನಾನು ನಿಮಗೆ ಹೂಬಿ ಪ್ರೊ ಬಗ್ಗೆ ಇನ್ನೊಂದು ಮಾತನ್ನ ತಿಳಿಸ್ಬೇಕಾಯ್ತು. ಹೂಬಿ ಪ್ರೊನ ಓಪನ್ ಮಾಡಿ ಆ್ಯಂಡ್ ಇದನ್ನು ನಿಮಗೆ ಅಂದರೆ ಎಲ್ರಿಗೂ ಮಾಡಿ ಅಂತ ಒತ್ತಾಯ ಮಾಡಲ್ಲ, ಬಟ್ ಯಾರಿಗೆ ಸಾಧ್ಯ ಇದೆ ಅವ್ರು ಮಾಡ್ಬೋದು. KYC ವೆರಿಫಿಕೇಷನ್ನ ಕಂಪ್ಲೀಟ್ ಮಾಡ್ಕೊಳ್ಳಿಂದ KYC ವೆರಿಫಿಕೇಷನ್ ತುಂಬಾ ಈಸಿಯಾಗಿ ಕಂಪ್ಲೀಟ್ ಆಗುತ್ತೆ. ಸೊ ನಾನೇನು ಮಾಡ್ತೀನಿ, ಇಲ್ಲಿಂದ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂದೇನಾಯಿತು ಲಾಗಿನ್ ಆಯಿತು. ಇವಾಗ ಇಲ್ಲಿಂದ ಮೇಲ್ಗಡೆ ಬಂದರೆ ಫಸ್ಟ್ ಆಫ್ ಆಲ್ ಈ ಆಫರ್ ಇವತ್ತು ನಡೀತಾ ಇದೆ, ಇವತ್ತು ಎಂಡ್ ಆಗ್ಬೋದು. ಇದು ಟ್ರೇಡ್ ಆ್ಯಂಡ್ ಸ್ಪಿನ್ದು ಇಲ್ಲಿಂದ ಗೈಸ್ ಕಾಣಿಸ್ಬೋದು ನಮಗೆ ಟ್ರೇಡ್ ಆ್ಯಂಡ್ ಸ್ಪಿನ್ ಇದೇನಿದೆ, ಇದು ಇವತ್ತಿಗೆ ಎಂಡ್ ಆಗ್ಬೋದು ಇಲ್ಲಿ ಗೈಸ್ ಕಾಣಿಸ್ಬೋದು. 10 hours ಮಾತ್ರ ಇದೆ. ಇದು ಇದನ್ನು ಬಿಟ್ಟರೆ ಒಂದು ಆಪ್ಷನ್ ಇದೆ ನಿಮಗೆ ಇಲ್ಲಿಂದ ಗೈಸ್ ಕಾಣಿಸ್ಬೋದು. ಇದನ್ನ ರೀತಿಯಾಗಿ ಮಾಡಿ ಇಲ್ಲಿಂದ ಗೈಸ್ ಕಾಣಿಸ್ಬೋದು BICO2B ಲಿಸ್ಟೆಡ್ ಬಿಕಾನಮಿ ಟೋಕನ್. ಇದು ಬಿಕಾನಮಿ ಟೋಕನ್ ಏನಾಗ್ತಾ ಇದೆ ಇವತ್ತು ಇಲ್ಲಿ ಗೈಸ್ ಕಾಣಿಸ್ತಾರೆ 3 hours and 59 minutes ಅಂದರೆ 4 hours ಇದೆ. 4 hours ಅಂದರೆ ಮೇಲ್ಗಡೆ ಟೈಮ್ ನೋಡಿದ್ರೆ ಇವಾಗಿದೆ 11:30. 11:30 ಅಂದರೆ 4 hours ಸೇರಿಸಿದ್ರೆ 3:30 ಆ ಥರ ನಿಮಗೆ ಏನಾಗುತ್ತೆ ಇದು ಸೇಲಿಗೆ ಬರುತ್ತೆ. ಇದರಲ್ಲಿ ನೀವು ಮಾಡಬೇಕಾದ್ರೆ ಐಡೆಂಟಿ ವೆರಿಫಿಕೇಷನ್ನ ಕಂಪ್ಲೀಟ್ ಮಾಡಬೇಕು ಆಲ್ರೆಡಿ ನಿಮ್ದು ಆಗಿರ್ಬೋದು. ಆ್ಯಂಡ್ ಇಲ್ಲಿಂದಾಗ ಕಾಣಿಸಿರ್ಬೋದು ಇಂದ HT ಹೋಲ್ಡಿಂಗ್ಸ್ ಇದೆ. ಜೊತೆಗೆ ಕ್ಯೂನಲ್ಲೂ ಕೂಡ ನೀವೇನ್ಬೋದು ಇಲ್ಲಿಂದ ರಿಜಿಸ್ಟರ್ನ ಮಾಡ್ಬೋದು. ಇಲ್ಲಿ ಕಾಣಿಸ್ಬೋದು ರಿಜಿಸ್ಟರ್ ವಯಾ ಕ್ಯೂ. ಇಲ್ಲಿಂದ ಸೈನ್ ಅಪ್ ಮಾಡಬೇಕು, ನಿಮ್ಮ ಐಡೆಂಟಿ ವೆರಿಫಿಕೇಷನ್ನ ಕಂಪ್ಲೀಟ್ ಮಾಡಬೇಕು. ಆ್ಯಂಡ್ $50 ನೀವೇನ್ಬೇಕತ್ತೆ ಇಲ್ಲಿಂದ USDT ಹೋಲ್ಡ್ ಮಾಡಬೇಕಾಗತ್ತೆ. ನಿಮ್ಮ ಹತ್ರ ಸಾಧ್ಯ ಇದ್ದರೆ ಮಾತ್ರ ಮಾಡಿ. ಇದು 2-3,000 ಜನ ಲಕ್ಕಿ ವಿನ್ನರ್ಸ್ನಲ್ಲಿ ಸೆಲೆಕ್ಟ್ ಮಾಡಲಾಗುತ್ತೆ. ಅವ್ರಿಗೆ ಏನಾಗುತ್ತೆ ಇಲ್ಲಿಂದ ಸೇಲ್ ಸಿಗುತ್ತೆ, ಇಲ್ಲಿಂದ IDO ಥರ ಸೇಲ್ ಸಿಗುತ್ತೆ. ಸೇಲ್ನಲ್ಲಿ ಇಲ್ಲಿ ಗೈಸ್ ಕಾಣಿಸ್ಬೋದು ಸೇಲ್ ಪ್ರೈಸ್ 0.3 USDT ಇರುತ್ತೆ ಒಂದು ಟೋಕನ್ ಬೆಲೆ. ಸೊ ನಿಮ್ಮ ಹತ್ರ $50 ಇತ್ತು ಅಂದರೆ $50 ಎಷ್ಟು ಟೋಕನ್ ಸಿಗುತ್ತೆ ಅದನ್ನು ನೀವು ಇಲ್ಲಿಂದ ನಿಮ್ಮ ಲಕ್ಕಿ ವಿನ್ನರ್ನ ನೀವು ಸೆಲೆಕ್ಟ್ ಆದರೆ ನೀವು ಅದನ್ನು ಪರ್ಚೇಸ್ ಮಾಡ್ಬೋದು. ಪರ್ಚೇಸ್ ಮಾಡಿ ವಿದಿನ್ 1 or 2 hours ಇದೇನಾಗುತ್ತೆ ಲಿಸ್ಟೆಡ್ ಆಗುತ್ತೆ. ಇದೇ ಹೂಬಿ ಪ್ರೊನಲ್ಲಿ ಲಿಸ್ಟೆಡ್ ಆಗಿದ ನಂತರ ನೀವೇನು ಮಾಡೋದು ಅದನ್ನು ಇನ್ಸ್ಟೆಂಟ್ ಆಗಿ ಸೇಲ್ ಕೂಡ ಮಾಡಬಹುದು. ಇದರಿಂದ ಏನು ಪ್ರಾಫಿಟ್ ಆಗುತ್ತೆ ಅಂದರೆ $50 ನೀವೇನು ಟೋಕನ್ನ ಪರ್ಚೇಸ್ ಮಾಡ್ತೀರಾ ಅದನ್ನು ಸೇಲ್ ಮಾಡೋ ಟೈಮ್ನಲ್ಲಿ ನಿಮಗೆ ರಿಟರ್ನ್ ಆಗಿ $150 ಸಿಗುತ್ತೆ. ಅಂದರೆ ಟೋಟಲ್ ಆಗಿ $50 ಇನ್ವೆಸ್ಟ್ಮೆಂಟ್ ಹಿಡಿದ್ರು ಕೂಡ $150 ಏನಿದೆ ನಿಮಗೆ ಪ್ರಾಫಿಟ್ ಆಗುತ್ತೆ. ಸೊ ಇದನ್ನು ಟ್ರೈ ಮಾಡ್ತೀರಂದರೆ ಟ್ರೈ ಮಾಡ್ಬೋದು. ನಾನು ಎಲ್ರಿಗೂ ಇಲ್ಲಿ ಒತ್ತಾಯ ಮಾಡ್ತಾ ಇಲ್ಲ, ಬಟ್ ಯಾರಿಗೆ ಸಾಧ್ಯ ಇದೆ $50 ಹೋಲ್ಡ್ ಮಾಡೋದು ಆ್ಯಂಡ್ ಪರ್ಚೇಸ್ ಮಾಡೋದು ಅವ್ರು ಏನ್ಬಿಡ್ದು ಮಾಡ್ಬೋದು. 3-3.5 ಅಷ್ಟೊತ್ತಿಗೆ ಏನಾಗುತ್ತೆ ಇದು ಸೇಲಿಗೆ ಬರುತ್ತೆ. ಸೊ ಇಸ್ ನೋಡಿ ಟ್ರೈ ಮಾಡಿ ಟ್ರೈ ಮಾಡ್ತೀರಾ ಅಂದರೆ, ಬಟ್ ಅಬ್ರದ್ದು ಏನು ಮಾಡಿಬಿಡಿ ದಯವಿಟ್ಟು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಬೇಡಿ. ಇನ್ನೊಂದು ಮಾತು ಅಬ್ರದ್ದು ಬಗ್ಗೆ ನಿಮಗೆ ತಿಳಿಸ್ಬೇಕಾಯ್ತು ಅದೇನಂದ್ರೆ ಇಲ್ಲಿಂದ ಅಬ್ರದಲ್ಲಿ ಬಂದರೆ ನಿಮಗೆ ಇಲ್ಲಿಂದ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸೋದನ್ನು ಮರೆತಿದ್ದೆ, ಬಟ್ ಮಾಡಿದ್ದೀರಾ ಅನ್ಕೊಂತೀನಿ. ಇಲ್ಲಿಂದ ನಿಮಗೆ ಏನಾಗುತ್ತೆ ಇಲ್ಲಿಂದ ರೆಫರ್ ಫ್ರೆಂಡ್ ಬಂದರೆ ಇಲ್ಲಿಂದ ಇವಾಗ ಲರ್ನ್ ಮೋರ್ ಬರ್ತಾ ಇದೆ. ಇವಾಗ ಇಲ್ಲಿಂದ ನಿಮಗೆ ಫಸ್ಟಿಗೆ ಏನು ಬರ್ತಾಯಿತ್ತು ಜಾಯಿನ್ ನಾವು ಬರ್ತಾಯಿತ್ತು. ಐಡೆಂಟಿಟಿ ವೆರಿಫಿಕೇಷನ್ ಮಾಡಿದ ನಂತರ ಜಾಯಿನ್ ನಾವು ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ, ಅದನ್ನು ಮಾಡ್ಕೊಳ್ಳಿ. ಆ್ಯಂಡ್ ದೆನ್ ನಿಮಗೆ ಏನಾಗುತ್ತೆ ಇಲ್ಲಿಂದ ನಿಮ್ದೇನು ಟೋಕನ್ ಇರೋದು ರಿಸೀವ್ ಆಗುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ಹಾಂ, ಇನ್ನೊಂದು ರೀತಿ ಇನ್ನೊಂದು ಕೂಡ ಇತ್ತು, ಅದನ್ನು ನಾನು ನಿಮಗೆ ತಿಳಿಸೋದನ್ನು ಮರೆತು ಅದು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇಲ್ಲಿಂದ ನಿಮ್ಮೇನ್ಬಿಡಿ ನಿಮ್ಮೊಂದು ಟ್ರಸ್ಟ್ ವ್ಯಾಲೆಟ್ನ ಓಪನ್ ಮಾಡಿ ಅಂತಲಿಂದ ಒಂದು ವ್ಯಾಲೆಟ್ನ ಎಕ್ಸ್ಟ್ರಾ ಕ್ರಿಯೇಟ್ ಮಾಡಿ ನೀವೇನ್ಬಿಡ್ದಿಂದ ಸೆಟ್ಟಿಂಗ್ಸ್ ಮೇಲೆ ಲಾಂಗ್ ಪ್ರೆಸ್ ಮಾಡಿಂದ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವೇನ್ಬಿಡ್ದು ಕ್ರಿಯೇಟ್ ಮಾಡ್ಬೋದು. ಎಕ್ಸ್ಟ್ರಾ ಕ್ರಿಯೇಟ್ ಮಾಡಿ ಅಂದ್ರಿಂದ ಗೈಸ್ ಕಾಣಿಸ್ರೆ ನಿಮಗೆ ಇಷ್ಟು ಮಾರ್ಚ್ ಏನು ಅಡ್ರೆಸ್ ಏನಿದೆ ಇದನ್ನು ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡಿದ ನಂತರ ಗೈಸರಿಂದ ಕಾಣಿಸ್ರೆ ನಿಮಗೆ ಕೆಳಗಿಂದ DApps ಅನ್ನೋ ಆಪ್ಷನ್ ಇದೆ. DApps ಮೇಲೆ ಕ್ಲಿಕ್ ಮಾಡಿ DApps ಮೇಲೆ ಕ್ಲಿಕ್ ಮಾಡಿ ಅಂದರೆ ಮೇಲ್ಗಡೆಯಿಂದ ಏನು ಮಾಡಿ ಈ ಒಂದು ಲಿಂಕ್ನ ಇಲ್ಲಿಂದ ಸರ್ಚ್ ಮಾಡಿ. ಇಲ್ಲಿಂದ ಈ ರೀತಿಯಾಗಿರುತ್ತೆ moonspin.io ಅಂತ ಇರುತ್ತೆ. ಇದನ್ನು ಸರ್ಚ್ ಮಾಡಿ, ಇಲ್ಲಾಂದರೆ ನಿಮಗೆ ಟೆಲಿಗ್ರಾಮ್ನ ಲಿಂಕ್ನ ಕೊಟ್ಟಿರ್ತೀನಿ. ಸರ್ಚ್ ಮಾಡಿದ ನಂತರ ಗೈಸರಿಂದ ಈ ರೀತಿಯಾಗಿ ಏನಾಗುತ್ತೆ ಇದು ಓಪನ್ ಆಗುತ್ತೆ. ಆ್ಯಂಡ್ ಇವಾಗ ನೀವು ಮಾಡಬೇಕಾದ್ರೇನು ಮೇಲ್ಗಡೆ ಕಾಣಿಸಿರ್ಬೋದು ನಿಮಗೆ ಇತರೆ ಮೈಕನ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನ್ಬಿಡಿ ಸ್ಮಾರ್ಟ್ ಚೈನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಮಾರ್ಟ್ ಚೈನ ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿಂದ ಈ ರೀತಿಯಾಗಿ ಬರುತ್ತೆ. ಇಲ್ಲಿಂದ ಗೈಸ್ ಕಾಣಿಸಿರ್ಬೋದು GET 80,000 free tokens ಅಂತ ಇದೆ. ಇದು ಆಲ್ರೆಡಿ ಪ್ಯಾನ್ಕೇಕ್ ಸ್ವಾಪ್ನಲ್ಲಿ ಲಿಸ್ಟೆಡ್ ಆಗಿದೆ. ಆದರೆ ನಿಮಗೆ ಮೇನ್ ವ್ಯಾಲೆಟ್ನಲ್ಲಿ ಯಾವುದ್ರಲ್ಲಿ ಅಮೌಂಟ್ ಇದೆ, ಯಾವುದು ನೀವು ಮೇನ್ ವ್ಯಾಲೆಟ್ ಯೂಸ್ ಮಾಡ್ತೀರಾ ಟ್ರಾನ್ಸಾಕ್ಷನ್ಗೆ ಅದನ್ನು ಯೂಸ್ ಮಾಡೋದಕ್ಕೆ ರೆಕಮೆಂಡ್ ಮಾಡಲ್ಲ. ಹೊಸ ಅಕೌಂಟ್ನೇ ಅಂದರೆ ಹೊಸ ವ್ಯಾಲೆಟ್ನೇ ಕ್ರಿಯೇಟ್ ಮಾಡಿ ಟ್ರಸ್ಟ್ ವ್ಯಾಲೆಟ್ನ ನೀವು ಈಸಿಯಾಗಿ ಕ್ರಿಯೇಟ್ ಮಾಡ್ಬೋದು. ಅದರದ್ದು ಫ್ರೆಸ್ಕಿನ ಸೇವ್ ಮಾಡಿ ಇಟ್ಕೊಳ್ಳಿ. ಆ್ಯಂಡ್ ಇಲ್ಲಿಂದ BSC ಅಡ್ರೆಸ್ ಕೇಳ್ತಾ ಇಲ್ಲಿಂದ BSC ಅಡ್ರೆಸ್ನ ಪೇಸ್ಟ್ ಮಾಡಿ ನಿಮ್ದು ಯಾವುದಾದ್ರೂ ಇಮೇಲ್ ID ಏನಿದೆ ಅದನ್ನು ಇಲ್ಲಿಂದ ಏನು ಮಾಡ್ಕೊಳ್ಳಿ ಇಲ್ಲಿಂದ ಈ ರೀತಿಯಾಗಿ ಟೈಪ್ ಮಾಡ್ಕೊಳ್ಳಿ. ಆ್ಯಂಡ್ ದೆನ್ ಏನು ಮಾಡ್ಬೋದು ಇಲ್ಲಿಂದ ರೆಫರಲ್ ಇಮೇಲ್ ID ನಿಮ್ದು ಯಾವುದಾದ್ರು ರೆಫರಲ್ ಇಮೇಲ್ ID ಇತ್ತು ಅಂದರೆ ನೀವು ಟೈಪ್ ಮಾಡ್ಬೋದು. ಟೆಲಿಗ್ರಾಮ್ ಕೊಟ್ಟಿರ್ತೀನಿ ನಿಮಗೆ ಬೇಕು ಅಂದರೆ ಟೈಪ್ ಮಾಡ್ಬೋದು. ಸೆಂಡ್ ಮಿ ಟೋಕನ್ ಮೇಲೆ ಕ್ಲಿಕ್ ಮಾಡಿ. ಸೆಂಡ್ ಮಿ ಟೋಕನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿಂದ ಗೈಸ್ ಕಾಣಿಸಿರ್ಬೋದು ಈ ರೀತಿಯಾಗಿ ಬರ್ತಿರಿಂದ ಕ್ಯಾಪ್ಚನ್ ನೀವು ಕಂಪ್ಲೀಟ್ ಮಾಡಬೇಕಾಗತ್ತೆ. ತುಂಬಾ ಈಸಿಯಾಗಿ ಟ್ರ್ಯಾಕ್ಟರ್ ಅದು ಇದು ಬರುತ್ತೆ. ಕ್ಯಾಪ್ಚನ್ನ ವೆರಿಫೈ ಮಾಡಿ, ವೆರಿಫೈ ಮಾಡಿದ್ರಿಂದ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಅಂದರೆ ಗೈಸರಿಂದ ಈ ರೀತಿಯಾಗಿ ಬರುತ್ತೆ ಅಂತ ಥ್ಯಾಂಕ್ ಯು ಯುವರ್ ಸಬ್ಸ್ಕ್ರಿಪ್ಷನ್ ಟು ಅವರ್ ಲಿಸ್ಟ್ ಹ್ಯಾಸ್ ಬಿನ್ ಕನ್ಫರ್ಮ್ಡ್. ಥ್ಯಾಂಕ್ ಯು ಫಾರ್ ಯುವರ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ಸಬ್ಸ್ಕ್ರೈಬಿಂಗ್ ಅಂತ ಬಂತು. ಇಲ್ಲಿಂದ ನೀವೇನು ಮಾಡಿದ್ರು ಇದನ್ನು
ಕಂಟಿನ್ಯೂ ಟು ಇಲ್ಲ ಆ್ಯಡ್ ಆಸ್ ಟು ಯುವರ್ ಅಡ್ರೆಸ್ ಬುಕ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಾಂದರೆ ನಿಮಗೆ ಏನಾಗುತ್ತೆ ಇದು ಲಿಸ್ಟ್ ಡಾಟ್ ಮ್ಯಾನೇಜ್ ಡಾಟ್ ಕಾಮಿಗೆ ಬರುತ್ತೆ. ಇಲ್ಲಾಂದರೆ ಇದು ಓಪನ್ ಆಗಿಲ್ಲ ಅಂದರೆ ನೋ ಪ್ರಾಬ್ಲಮ್, ನಾನೇನು ಮಾಡ್ತೀನಿ ಇದರದ್ದು ಏನು ಕೊಡ್ತೀನಿ ನಿಮಗೆ ಕಾಂಟ್ಯಾಕ್ಟ್ ಅಡ್ರೆಸ್ನ ಕೊಡ್ತೀನಿ. ಅದನ್ನು ಇದರಿಂದ ತ್ರಿಲೈನ್ ಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿ ಅಂದ್ರಿಂದ ಇದ್ರ ಮೇಲೆ ಪೇಸ್ಟ್ ಮಾಡಿ, ಪೇಸ್ಟ್ ಮಾಡಿ ಅಂದರೆ ನಿಮಗಿಂದ ಯಾವುದು ಬಂದಿಲ್ಲ ಅಂದ್ರಿಂದ ಆ್ಯಡ್ ಕಸ್ಟಮ್ ಟೋಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿಂದ ಸ್ಮಾರ್ಟ್ ಚೇನ್ನ ಸೆಲೆಕ್ಟ್ ಮಾಡ್ಕೊಂಡು ಏನು ಮಾಡಿ ಕಾಂಟ್ಯಾಕ್ಟ್ ಅಡ್ರೆಸ್ನ ಪೇಸ್ಟ್ ಮಾಡ್ಕೊಂಡು ಏನು ಮಾಡ್ಕೊಂಡು ಡನ್ ಮಾಡ್ಕೊಬೋದು. ಬಟ್ ಗೈಸ್ ಇನ್ನು ಟೋಕನ್ ಏನಿದೆ ಇನ್ಸ್ಟೆಂಟ್ ಆಗಿ ಬರೋಲ್ಲ, 24 hours ನಿಮಗೆ ಏನಾಗುತ್ತೆ ಟೋಕನ್ ರಿಸೀವ್ ಆಗುತ್ತೆ, 80,000 ಟೋಕನ್ ರಿಸೀವ್ ಆಗುತ್ತೆ. ಜಾಸ್ತಿ ಪ್ರಾಫಿಟ್ ಆಗುತ್ತೆ ಅಂತ ಹೇಳಲ್ಲ, ಬಟ್ $4-$5 ನಿಮಗೆ ಪ್ರಾಫಿಟ್ ಆಗಬಹುದು ಇನ್ಸ್ಟೆಂಟ್ ಆಗಿ ನೀವು ಸೇಲ್ ಮಾಡಬೇಕು ಅಂತ ಇದ್ರೆ, ಇಲ್ಲ ಹೋಲ್ಡ್ ಮಾಡ್ತೀರ ಅಂದರೆ ಆಮೇಲೆ ಜಾಸ್ತಿ ಪ್ರಾಫಿಟ್ ಕೂಡ ಆಗ್ಬೋದು. ಅದ್ರ ಬಗ್ಗೆ ನೆಕ್ಸ್ಟ್ ನೋಡೋಣ, ಬಟ್ ಕ್ಲೇಮ್ ಮಾಡಿದ್ರೆ ಮರಿಬೇಡಿ. ಸೊ ಗೈಸ್ ಈ ಒಂದು ವಿಡಿಯೋ ಇಷ್ಟ, ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಯ್ತು ಅನ್ಕೊಂತೀನಿ. ಇಷ್ಟ ಆದರೆ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.